ಹುಲಿ ಉಗುರು ಪತ್ತೆ ಹಚ್ಚುವಲ್ಲಿ ಡಿಎಫ್ಒ ಬೇಜವಾಬ್ದಾರಿತನ ಪ್ರದರ್ಶಿಸಿದ್ದಾರೆ. ರಾಜ್ಯಾದ್ಯಂತ ಹುಲಿ ಉಗುರು ಧರಿಸಿದ ಬಗ್ಗೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಅರಣ್ಯ ಅಧಿಕಾರಿಗಳು ಸದ್ಯಕ್ಕೆ ಫೀಲ್ಡ್ಗೆ ಇಳಿದಿದ್ದಾರೆ. ಆದರೆ ಇಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಯೇ ಬೇರೆ. ಹುಲಿ ಉಗುರು ಧರಿಸಿದ ಶಿವರಾಜ್ ಪಾಟೀಲ್ ಹಾಗೂ ಆನಂದ್ ಪಾಟೀಲ್ ಇವರು ಶಾಸಕ ಹಂಪನಗೌಡ ಬಾದರ್ಲಿ ಹಾಗೂ ಬಿಸಿ ಪಾಟೀಲ್ ಅವರ ಆಪ್ತರು. ಶೋಕಿಗೆ ಹಾಕಿಕೊಳ್ಳೋದು ಡ್ಯೂಪ್ಲಿಕೇಟ್ ಪೆಂಡೆಂಟ್ ಅಂತ ಹೇಳಿ ಅಧಿಕಾರಿ ಮಾತನಾಡಿದ್ದಾರೆ. ರಾಯಚೂರು ಡಿಎಫ್ಒ ಪ್ರವೀಣ್ ಬೇಜವಾಬ್ದಾರಿಯ ಉತ್ತರವನ್ನ ನೀಡಿದ್ದಾರೆ. ಆದರೆ ಇಲ್ಲಿ ಇರುವಂತ ಪ್ರಶ್ನೆ, ಅದು ಡ್ಯೂಪ್ಲಿಕೇಟೋ ಪ್ಲಾಸ್ಟಿಕ್ದೋ ಒರಿಜಿನಲ್ಲೋ, ಅದನ್ನ ಪತ್ತೆ ಹಚ್ಚಬೇಕಾಗಿರುವಂತ ಕೆಲಸ ಈ ಡಿಎಫ್ಒದು. ಅದನ್ನ ಬಿಟ್ಟು ಅಲ್ಲೇ ಕೂತ್ಕೊಂಡಳೆ ಈ ಬಗ್ಗೆ ಹೇಳಿಕೆ ನೀಡೋದು ಎಷ್ಟು ಸರಿ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ. ಟಿವಿ ನೋಡೋರೆಲ್ಲ ನೋಡಿ ತಿಳ್ಕೊಂಡ್ಬಿಟ್ರೆ ಸ್ಪೆಷಲ್ ಆ್ಯಕ್ಟ್ ಆ್ಯಕ್ಟ್ ಬಗ್ಗೆನೂ ಚಂದ ಹೇಳ್ತಾರೆ. ಹತ್ತರಲ್ಲಿ 11 ಗಂಟೆ ತನಕ ಮಜಾ ಇರುತ್ತೆ. ಏನು ವಿಶೇಷ, ಸುಮ್ಮನೆ ಯಾರಿಗೇನು ಚಟ ಸಲ ಇಲ್ಲಿ ಬಂದಾಗ ಚಟ ಸಲ ನಾ ಹೇಳ್ದಂಗೆ ಆಗ್ಬಾರ್ದು. ಏನಾದ್ರು ಹೇಳಿದ್ರೆ ಹೆಂಗಿರ್ಬೇಕು ಅಂತ ನಾನು ಹೇಳ್ತೀನಿ. ಕೇಳಿ ನಾ ಹೇಳ್ತೀನಿ ಅದು ಸಿಕ್ಕ ಮಾಡಿ ಹೇಳ್ತೀವಿ. ಹೌದು ಅಲ್ಲ, ನೀವು ಇನ್ವೆಸ್ಟಿಗೇಷನ್ ಮಾಡಿಲ್ಲ 99% ಸುಳ್ಳು ಅಂತೀರಲ್ಲ ಸರ್. ನೀನು ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅದ್ರ ಬಗ್ಗೆ 99% ಸುಳ್ಳು ಅಂತೀರಲ್ಲ. ಫೋಟೋಗಳು ವೈರಲ್ ಆಗಿದೆ ಅಂತ ನಾವು ವರದಿ ಮಾಡಿದೀವಿ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿರೋದು ಸಮಾಜಕ್ಕೆ ತೋರಿಸಿರುವಂತ ವಿಚಾರ ಸರ್. ಇದು ಅದೇ ನಮ್ಗೆ ನಿಮ್ಗೆ ಕೇಳ್ತಾ ಇದ್ದೀನಿ ಸರ್. ಇವತ್ತಿಂದ ಏನಾದ್ರೂ ಕೇಳ್ತಾ ಇರೋದು ಸರ್, ಯುಗ ಮಾಧ್ಯಮಗಳು ಬಂದ್ರೆ ಇದರಲ್ಲಿ ಇದೇ ಇರ್ತೀವಲ್ಲ ಸರ್ ಟಚ್ ಅಲ್ಲಿ. ಇದು ಈಗ ನಮ್ಗೆ ಗಮನಕ್ಕೆ ಬಂದಿದೆ. ಇದು ಸರ್ ಸಿಂಧನೂರು ಇವ್ರ ಸಿಂಧನೂರು ಅವ್ರ ಸರ್. ಈ ತರ ನಮ್ ಗಮನಕ್ ಬಂದಿದೆ. ಇದನ್ನ ನಾವು ಇಲಾಖೆ ಕಡೆಯಿಂದ ನಾವು ಇದನ್ನ ಏನಿದೆ ಸತ್ಯಾಸತ್ಯ ತಗೊಂಡು ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ಬಿಟ್ರೆ ಮ್ಯಾಟರ್ ಫಿನಿಷ್ ಸರ್. ಇವಾಗ ಮಾಡಿ ಈಗ ಬೇಡ, ನಾನು ಮಾಡ್ತೀನಿ. ಈಗ ಬಂದ್ರೆ ನನಗೆ ಇನ್ಫಾರ್ಮೇಶನ್ ಮಾಡ್ತೀನಿ. ಆಯ್ತು ಸರ್. ಮಧ್ಯಾಹ್ನ ರಜೆ ರಜೆ ಅದ ಸರ್, ಏನಾಗಲ್ಲ. ಅದಾಗ ಕೆಲಸ ಮಾಡೋದು. ಇವರು ರಾಜಸ್ವಾಮಿ ಅಂತ ಸರ್, ವಿಜಯ ಕರ್ನಾಟಕ. ಅವು ಮಂಗ್ಯ ಮಾಡೋರು ಬಾಂಬಂದಿದ್ದಾರೆ. ಇವ್ರ ಮತ್ತೆ ಕಡೆ ಹೋಗ್ತಾರ, ಮಂಗ್ಯ ಮಾಡ್ತಾ ಬರ್ತಾರೆ. ಅವ್ರು ಅವ್ರು ಖುಷಿ ಇದ್ರು, ಖುಷಿ ಇದ್ರು. ಏನೋ ಹಳೆ ಟ್ರೋಫಿ ಇದ್ದು ಅಂತಂದ್ರೆ ಅವ್ರು ಡಿಕ್ಲೇರ್ ಮಾಡಿರ್ತಾರೆ. ರೈಟ್, ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ರಾಯಚೂರು ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಈ ಅಧಿಕಾರಿಯ ವರ್ತನೆ, ಈ ಅಧಿಕಾರಿಯ ರಿಯಾಕ್ಷನ್ ನೋಡಿದಂತಹ ಸಂದರ್ಭದಲ್ಲಿ ನನ್ನಲ್ಲಿ ಮೂಡಿದ ಎರಡು ಪ್ರಶ್ನೆಗಳು. ಒಂದು, ಇವರಿಗೆ ಆಫೀಸ್ ಕಾಯಕ್ಕಿಟ್ಟಿದ್ದಾರಾ ಅಥವಾ ಹೊರಗಡೆ ಹೋಗಿ ಪರಿಶೀಲನೆ ಮಾಡೋಕೆ ನೇಮಿಸಿದ್ದಾರಾ ಅಂತ. ಕಾರಣ ಏನು ಅಂತಂದ್ರೆ, ಯಾವ್ಯಾವ ಊರಲ್ಲಾಗಿದೆ ಅಥವಾ ಯಾವ್ಯಾವ ತಾಲೂಕಲ್ಲಾಗಿದೆ ಅಂತ ಹೇಳಿ ನಿಮ್ಗೆ ಕೇಳಿ ಇನ್ಫಾರ್ಮೇಶನ್ ತಗೊಳ್ತಿದ್ದಾರೆ. ಒಂದು ಮತ್ತೊಂದು, ಅದು ಡ್ಯೂಪ್ಲಿಕೇಟ್ ಪೆಂಡೆಂಟ್ ಅಥವಾ ಒರಿಜಿನಲ್ ಪ್ಲಾಸ್ಟಿಕ್ ದ ಅಂತ ಹೇಳಿ ಇವರು ಹೋಗಿ ನೋಡಿದ್ರೆ ತಾನೇ ಗೊತ್ತಾಗೋದು. ಶ್ರೀಕಾಂತ್, ನಿಜವಾಗ್ಲೂ ಸಭಾ ಇದೊಂದು ದುರಂತ ಅಂತ ಹೇಳ್ಬೋದು. ಇಂಥ ಅಧಿಕಾರಿಗಳಿದ್ರೆ ಯಾವ ರೀತಿಯಾಗಿ ಇಲ್ಲಿ ಅಕ್ರಮ ಆಗಲ್ಲ ನೀವೇ ಹೇಳಿ. ನಾವು ಅಷ್ಟು ಸೀರಿಯಸ್ ಆಗಿ ಇಡೀ ರಾಜ್ಯಾದ್ಯಂತ ಏನು ಹುಲಿಯ ಒಂದು ಉಗುರನ್ನು ಧರಿಸಿದಾರಲ್ಲ, ಇದರ ಅಕ್ರಮದ ವಿರುದ್ಧ ನ್ಯೂಸ್ ಫಸ್ಟ್ ಸತತವಾಗಿ ವರದಿಯನ್ನು ಮಾಡ್ತಾ ಇದೆ. ಅಂಥವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ಆದರೆ ರಾಯಚೂರು ಡಿಎಫ್ಒ ಇದಾರಲ್ಲ, ನಾವು ವರದಿ ಮಾಡಿರ್ತೀವಿ ನಿನ್ನೆ. ಶಾಸಕ ಹಂಪನಗೌಡ ಬಾದರ್ಲಿ ಆಗಿರ್ಬೋದು, ಮಾಜಿ ಸಚಿವ ಬಿ ಸಿ ಪಾಟೀಲ್ ಆಗಿರ್ಬೋದು, ಅವರ ಬೆಂಬಲಿಗರು ಕೆಲವರು ಹುಲಿ ಉಗುರನ್ನು ಧರಿಸ್ಕೊಂಡು ಶೋಕಿ ಮಾಡ್ತಾ ಇದಾರಲ್ಲ, ಇದ್ರ ಬಗ್ಗೆ ವರದಿ ಮಾಡಿರ್ತೇವೆ. ಇದ್ರ ಬಗ್ಗೆ ನಾವು ರಿಯಾಕ್ಷನ್ ಕೇಳಕ್ಕೆ ಹೋಗ್ತಿರ್ತೀವಿ ಸಭಾ. ಆದರೆ ಅವರು ಕ್ಯಾಂಡಿ ಕ್ರಶ್ ಆಡ್ತಾ ಇದ್ರು ಅಥವಾ ಫಿಲ್ಮ್ ನೋಡ್ತಾ ಇದ್ರು ಗೊತ್ತಿಲ್ಲ, ಇಯರ್ಫೋನ್ ಬ್ಲೂಟೂತ್ ಅಂತೂ ತೆಗ್ದೇ ಇಲ್ಲ, ಮೊಬೈಲ್ ನೋಡ್ತಾ ಕೂತಿದ್ರು, ಅಷ್ಟು ಬೇಜವಾಬ್ದಾರಿ ಅಂತಂದ್ರೆ ನಾವು ವರದಿ ಮಾಡಿದ ಮೇಲೇನು ಅದ್ರ ಬಗ್ಗೆ ಏನಾಗಿದೆ ಏನಿಲ್ಲ ಅಂತ ಕೇಳುವಂತಹ ಕನಿಷ್ಠ ಒಂದು ಸೌಜನ್ಯನು ಸಹ ಆ ಅಧಿಕಾರಿಯಲ್ಲಿಲ್ಲ. ಡಿಎಫ್ಒ ಪ್ರವೀಣ್ ಏನಿದಾರಲ್ಲ, ಕಂಪ್ಲೀಟ್ ಆಗಿ ಇದರಲ್ಲಿ ಬೇಜವಾಬ್ದಾರಿಯನ್ನು ತೋರಿರುವಂಥದ್ದು. ಅದಾದ್ಮೇಲೆ ನಾವು
ಚಟಕ್ಕೋಸ್ಕರ ಈ ಒಂದು ಕೆಲಸ ಮಾಡಿರೋ ರೀತಿಯಲ್ಲಿ ಈ ರೀತಿಯಾಗಿ ಆಗ್ತದೆ. ಸೊ ನಾವು ಇದನ್ನು 99% ಇದು ಸುಳ್ಳು, ಪ್ಲಾಸ್ಟಿಕ್ನು ಉಗುರು ಅನ್ನುವಂಥದ್ದು ನಮ್ಗೆ ಅಲ್ಲೇ ಕ್ಲಾರಿಫಿಕೇಶನ್ ಕೊಟ್ಟರು ಸಭಾ. ನಿಜವಾಗ್ಲೂ ಹೇಳ್ತೀನಲ್ಲ, ಇಂಥ ಅಧಿಕಾರಿಗಳಿದ್ರೆ ಇಲ್ಲಿ ಅಕ್ರಮ ತಾಂಡವ ಆಡ್ತದೆ ಅನ್ನೋದಕ್ಕೆ ಯಾವುದೇ ಮುಲಾಜಿ ಇಲ್ಲ. ಇನ್ನೊಂದು ನಾವು ನಿಮಗೆ ಕ್ಲಾರಿಫಿಕೇಶನ್ ಕೊಡಬೇಕು ಸಭಾ, ಈ ಒಂದು ಪ್ರವೀಣ್ ಇದಾರಲ್ಲ, ರೀಸೆಂಟಾಗಿ ರಾಯಚೂರಿಗೆ DFO ಆಗಿ ವರ್ಗಾವಣೆಗೊಂಡಿದ್ದಾರೆ. ಆದರೆ ಇವರು ಕಾರ್ಯಪ್ರವೃತ್ತರಾಗಿಲ್ಲ. ಸಿಂಧನೂರಿನಲ್ಲಿ ಈ ರೀತಿಯಾಗಿ ಹುಲಿ ಉಗ್ರನ್ನು ಧರಿಸಿಕೊಂಡು ಓಡಾಡುವಂತಹ ಶಾಸಕ, ಮಾಜಿ ಸಚಿವರ ಬೆಂಬಲಿಗರ ವಿರುದ್ಧ ವರದಿಯನ್ನು ಮಾಡಿರ್ತೇವೆ. ಅಂಥವ್ರ ವಿರುದ್ಧ ನಿನ್ನೆ ನೋಡಿ ಸಭಾ, ಅನ್ಎಕ್ಸ್ಪೆಕ್ಟೆಡ್ ನಾವು ನ್ಯೂಸ್ ಮಾಡಿದ್ವಲ್ಲ ನಿನ್ನೆ, ಅದಕ್ಕಿಂತ ಬಿಫೋರ್ ಆಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗನಂದೂ ಒಂದು ವರದಿ ಆಗಿರ್ತದೆ. ಆದರೆ ಅಲ್ಲಿನ ಅಧಿಕಾರಿಗಳು ಸ್ಪಾಟ್ ವಿಸಿಟ್ ಮಾಡ್ತಾರೆ, ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಸತ್ಯಾಸತ್ಯತೆ ಬಗ್ಗೆ ತನಿಖೆಯನ್ನು ಕೈಗೊಳ್ತಾರೆ. ಆದರೆ ಇಲ್ಲಿನ DFO ಮಾತ್ರ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ, 99% ಸುಳ್ಳು ಅನ್ನೋಂಥದ್ದು ಅಲ್ಲೇ ನಮ್ಗೆ ರಿಪೋರ್ಟ್ ಕೊಟ್ಬಿಡ್ತಾರೆ. ಈ ಬಗ್ಗೆ ರಿಯಾಕ್ಷನ್ ಕೊಡ್ರಿ ನಮಗೆ ಅಂತೇಳಿ ನ್ಯೂಸ್ ಫಸ್ಟ್ ತಂಡ ನಾವು ಕೇಳಿದ ತಕ್ಷಣವೂ ಸಹ ನಮಗೆ ರಿಯಾಕ್ಷನನ್ನು ಕೊಡಲಿಕ್ಕೆ ಯಾವುದೇ ಕಾರಣಕ್ಕೂ ಮುಂದಾಗೋದಿಲ್ಲ. ಸ್ಪಾಟ್ ವಿಸಿಟ್ ಆದರೂ ಮಾಡಿ ಅಥವಾ ಏನಾದರೂ ಒಂದು ಕ್ರಮ ಕೈಗೊಳ್ಳಿ ಅಂತಂದ್ರೂ ಈ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಲೆ ಕೊಡ್ಸ್ಕೊಂಡಿಲ್ಲ ಸಭಾ. ಈ ಒಂದು ಅಧಿಕಾರಿ ನಿಜವಾಗ್ಲೂ ಅಲ್ಲಿ ಆಫೀಸ್ ಕಾಯಕ್ಕಿರ ಇದ್ದಾರಾ, ಅಥವಾ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿ ಅಥವಾ ಅಲ್ಲಿ ಇಲ್ಲದಿರತಕ್ಕಂಥ ತನಿಖೆಯನ್ನು ಮಾಡಿ ಸತ್ಯಾಸತ್ಯತೆಯನ್ನು ಬಯಲಿಗೆಳೆಯಕ್ಕಿದ್ದಾರಾ ಅನ್ನುವಂಥದ್ದು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಇಂತಹ ಒಂದು ಸೀರಿಯಸ್ ಇಶ್ಯೂಸು, ಪ್ರಕರಣಗಳು ಬಯಲಿಗೆ ಎಳಿತಾ ಇದ್ರು ಸಹ ಮಾಧ್ಯಮಗಳು ಈವರೆಗೂ ಇದ್ರ ಬಗ್ಗೆ ಕಾರ್ಯಪ್ರವೃತ್ತರಾಗದ ಅಧಿಕಾರಿಗಳನ್ನು ಈ ಇಷ್ಟು ಬೇಜವಾಬ್ದಾರಿ ತೋರ್ತಾ ಇದ್ದಾರೆ ಅಂದರೆ ನಿಜಕ್ಕೂ ದುರಂತ ಇದು ಸಭಾ. ಇನ್ನೊಂದು, ಇಂಥವರ ವಿರುದ್ಧ ಆದಷ್ಟು ಬೇಗ ಕ್ರಮ ಕೈಗೊಳ್ಬೇಕು ಅನ್ನೋಂಥದ್ದು ನ್ಯೂಸ್ ಫಸ್ಟ್ನ ಒಂದು ಆಗ್ರಹ ಆಗಿದೆ. ಪ್ರವೀಣ್ ಅವರು ಆ ಮೊಬೈಲ್ ಬಿಟ್ಟೇ ಇಲ್ಲ, ಇಯರ್ಫೋನ್ ಕಿವಿಯಿಂದ ತೆಗೆದೇ ಇಲ್ಲ ಸಭಾ. ಸೀರಿಯಸ್ಲಿ ಅದು ಅಷ್ಟು ಡೀಪಾಗಿ ಅದರಲ್ಲಿ ಹೋಗಿದ್ರು, ಏನು ಗೇಮ್ ಆಡ್ತಾ ಇದ್ರು ಅಥವಾ ಫಿಲ್ಮ್ ನೋಡ್ತಾ ಇದ್ರು ನಮಗಂತರೂ ಗೊತ್ತಿಲ್ಲ. ಆದರೆ ಅಲ್ಲಿ ಇರುವಂತಹ ಒಂದು ಪರಿಸ್ಥಿತಿಯನ್ನು ನಾವು ಅವರಿಗೆ ತಿಳಿ ಹೇಳ್ತೇವೆ, ಈ ರೀತಿಯಾಗಿರ್ತಕ್ಕಂಥ ಸೀರಿಯಸ್ ಇಶ್ಯೂ ಅದೇ ಅಂತೇಳಿ ನಾವು ನೋಡ್ತೇವೆ ಮಾಡ್ತೇವೆ ಅದೇನಾಗುತ್ತೆ ಅಂತೇಳಿ ಒಂದು ಹಾರಿಕೆ ಉತ್ತರವನ್ನು ಕೊಟ್ಟಿರುವಂಥದ್ದು. ನಿಜಕ್ಕೂ ಇದು ಅರಣ್ಯ ಇಲಾಖೆ ಎಷ್ಟು ಕೈಕಟ್ಟಿ ಕುಳಿತಿದೆ ಅನ್ನೋದಕ್ಕೆ ನಿದರ್ಶನ ಅಂತಲೇ ಹೇಳ್ಬೋದಾಗಿದೆ ಸಭಾ. ರೈಟ್, ಥ್ಯಾಂಕ್ ಯು ಶ್ರೀಕಾಂತ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.